ನೀರಾವರಿ ನಿಗಮದ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನ. ವಾಹನಗಳ ಮೇಲೆ ಕಲ್ಲು ತೂರಿ ಹಲ್ಲೆಗೆ ಯತ್ನಿಸಿದ ರೈತರು. ದಾವಣಗೆರೆ ತಾಲೂಕಿನ ನಲ್ಕುಂದ ಗ್ರಾಮದಲ್ಲಿ ಘಟನೆ. ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಮಂಜುನಾಥ್ ಮೇಲೆ ಹಲ್ಲೆಗೆ ಯತ್ನ. ನಾಲೆಗಳಿಗೆ ಅಕ್ರಮ ಪಂಪ್ಸೆಟ್ ಅಳವಡಿಸಿದ್ದ ರೈತರು. ಪಂಪ್ಸೆಟ್ ತೆರವು ಮಾಡುವಂತೆ ಸೂಚಿಸಿದ್ದ ಎಂಜಿನಿಯರ್. ಆಕ್ರೋಶಗೊಂಡ ನೂರಾರು ರೈತರಿಂದ ಮುತ್ತಿಗೆ ಹಾಕಿ ಹಲ್ಲೆಗೆ ಯತ್ನ. ಪೊಲೀಸರ ಸಮ್ಮುಖದಲ್ಲೇ ಕಾರಿಗೆ ಕಲ್ಲು ತೂರಿದ ರೈತರು. ಅಧಿಕಾರಿಗಳು ತಹಶೀಲ್ದಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಲ್ಕುಂದ ಗ್ರಾಮದ ಕ್ಯಾನಲ್ನಲ್ಲಿ ಅಕ್ರಮವಾಗಿ ಮೋಟಾರ್ ಅಳವಡಿಸಿ ಕೆಲವು ರೈತರು ತಮ್ಮ ತೋಟಗಳಿಗೆ ನೀರನ್ನು ಹಾಯಿಸ್ತಾ ಇದ್ರು. ಇದನ್ನು ಗಮನಿಸಿದ ನೀರಾವರಿ ನಿಗಮದ ಅಧಿಕಾರಿಗಳು ಮತ್ತು ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಮಂಜುನಾಥ್ ಇದನ್ನು ತಡೆಯಲು ಯತ್ನಿಸಿದ್ದಾರೆ. ಆದರೆ ಇದರಿಂದ ಆಕ್ರೋಶಗೊಂಡ ರೈತರು ನೀರಾವರಿ ನಿಗಮದ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಅಲ್ಲದೆ ಅವರ ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ. ಪೊಲೀಸರ ಎದುರೇ ನೂರಾರು ರೈತರು ಅಧಿಕಾರಿಗಳ ಕಾರಿಗೆ ಕಲ್ಲು ತೂರಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಲ್ಲದೆ ತಹಶೀಲ್ದಾರರಿಗೂ ನಿಂದನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಬೇಸಿಗೆ ಕಾಲ ಶುರುವಾಯಿತು ಅಂದರೆ ಸಾಕು, ಎಲ್ಲೆಲ್ಲೂ ನೀರಿನ ಅಭಾವ ತಲೆದೋರುತ್ತೆ. ನಿಜ, ಹಾಗಂತ ನಾಲೆಗಳಿಗೆ ಅಕ್ರಮವಾಗಿ ಪಂಪ್ಸೆಟ್ ಹಾಕಿ ನೀರು ಹಾಯಿಸೋದು ತಪ್ಪಲ್ವಾ? ಅದನ್ನು ಕೇಳೋಕೆ ಹೋದ ಅಧಿಕಾರಿಗಳಿಗೆ ನಿಂದಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಖಂಡನೀಯ. ಅಂತಂದ್ರೆ ಕಾನೂನು ಉಲ್ಲಂಘನೆ ಅಂತಾರೆ. ನಾನು ನಿಮ್ ತರ ರೈತರ ಮಗನೇ, ಓವರ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಕಾನೂನಿಗೆ ದೊಡ್ಡರ ನೀವು, ಕಾನೂನಿಗೆ ನೀವು ಕಾನೂನಿಗಿಂತ ಮೇಲಿದ್ದೀರಾ? ಯಾಕೆ ಮತ್ತೆ ಹಿಂಗ್ ಮಾಡ್ತಾ ಇದೀರಲ್ಲ, ಗ್ಯಾದರ್ ಆಗಂಗಿಲ್ಲ ಅಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.